ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತೆ ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ಮೇನಾಗಿ ನಿಮ್ಮ ಮೇಲಿನ ಅವರ ಭಾವನೆಗಳು ಯಾವ ರೀತಿ ಇದೆ, ನಿಮ್ಮ ಒಂದು ವ್ಯಕ್ತಿಯ ಭಾವನೆಗಳು ನಿಮ್ಮ ಮೇಲೆ ಯಾವ ರೀತಿ ಇದೆ, ಸೊ ಏನೆಲ್ಲ ಯೋಚನೆ ಮಾಡ್ತಾರೆ, ಥಾಟ್ಸ್ ಅಂತಕ್ಕಂಥದ್ದು ಯಾವ ರೀತಿ ಇದೆ, ಸೊ ಇದೆಲ್ಲವನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ಕನ್ಸಿಡರ್ ಮಾಡಿ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರುತ್ತೆ. ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಈ ಪೇಜನ್ನು ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬನ್ನಿ, ವಿಡಿಯೋವನ್ನು ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಾನೊಂದು ಗ್ರ್ಯಾಟಿಟ್ಯೂಡನ್ನು ನಿಮಗೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ತುಂಬ ಜನ ಲೈಕ್ ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ತುಂಬ ಗ್ರ್ಯಾಟಿಟ್ಯೂಡನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ. ಯೂನಿವರ್ಸ್ಗಾಗಿರ್ಬೋದು, ಏಂಜಲ್ಸ್ಗಾಗಿರ್ಬೋದು, ನಿಮ್ಮ ಕಮೆಂಟ್ಸ್ ಓದೋದಕ್ಕೇ ನನಗೆ ಭಾಳ ಖುಷಿಯಾಗುತ್ತೆ. ಇಷ್ಟೊಂದು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇರೋ ತುಂಬ ತುಂಬ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಗೈಸ್, ವಿಡಿಯೋನ ಕ್ಲಿಕ್ ಆಗಿ ಶುರು ಮಾಡೋಣ. ನೀವು ನೋಡ್ಬೋದು ಎದುರುಗಡೆ ಎರಡು ಕಾರ್ಡ್ ಪೈಲ್ಸ್ ಇದೆ, ಅಥವಾ ಎರಡು ಕ್ರಿಸ್ಟಲ್ಸ್ ಅನ್ನ ನಾನು ಇಟ್ಟಿದ್ದೇನೆ, ಕಾರ್ನೇಲಿಯನ್ ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಗ್ರೀನ್ ಅವೆಂಚುರಿನ್ ಅಂತ ಕರಿತೀವಿ. ಸೊ ಕಾರ್ನೇಲಿಯನ್ ಆ್ಯಂಡ್ ಗ್ರೀನ್ ಅವೆಂಚುರಿನ್ ಕ್ರಿಸ್ಟಲ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಯಾವ ಕ್ರಿಸ್ಟಲ್ ಅಥವಾ ಯಾವ ಪೈಲ್ ನಿಮಗೆ ಅಟ್ರಾಕ್ಟಿವ್ ಫೀಲ್ ಆಗುತ್ತೆ, ಯೂನಿವರ್ಸಲ್ಲಿ ಕಣ್ಮುಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಪ್ರೇಯರನ್ನು ಮಾಡಿ, ಆ್ಯಂಡ್ ನಿಮ್ಮ ಕಣ್ಣಿಗೆ ಯಾವ ಒಂದು ಡೆಕ್ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ ಆ ಡೆಕ್ಕನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಆ ಡೆಕ್ಕಲ್ಲೇ ನಿಮಗೆ ಏನು ಮಾಹಿತಿ ಸಿಗಬೇಕು ಅಂತ ಇದೆ ಯೂನಿವರ್ಸ್ ಕಡೆಯಿಂದ ಖಂಡಿತವಾಗ್ಲೂ ಸಿಗುತ್ತೆ. ಸೊ ವಿಡಿಯೋವನ್ನು ಶುರು ಮಾಡೋಣ. ಸೊ ಯಾರೆಲ್ಲ ಕಾರ್ನೇಲಿಯನ್ ಈ ಒಂದು ಕಾರ್ಡ್ ಪೈಲ್ನ ಚೂಸ್ ಮಾಡಿದ್ದೀರಾ ನೋಡೋಣ, ನಿಮ್ಮ ಒಂದು ವ್ಯಕ್ತಿಯ ಭಾವನೆ ಅಂತಕ್ಕಂಥದ್ದು ನಿಮ್ಮ ಮೇಲೆ ಏನಿದೆ. ಸೊ ಮೂರು ಬಾರಿ ಈ ಕಾರ್ಡ್ ಡೆಕ್ಕನ್ನು ನೋಡ್ತಾ ನಿಮ್ಮ ಪರ್ಸನಿನ ಹೆಸರು, ಡೇಟ್ ಆಫ್ ಬರ್ತ್ನ ಮೂರು ಬಾರಿ ಹೇಳ್ಕೊಳ್ಳಿ. ಓಂ ಕಾಳಿ ಮಹಾಕಾಳಿ ಕಾಳಿಕೆ ಪರಮೇಶ್ವರಿ ಸರ್ವಾನಂದ ಕರಿಯ ದೇವಿ ನಾರಾಯಣಿ ನಮೋಸ್ತವೆ. ಓಕೆ, ಎನರ್ಜಿ ಸ್ಪೀಕ್ ಆಗ್ತಾ ಇದೆ. ಸೊ ಶಫ್ಲಿಂಗ್ ಅನ್ನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಬಿಕಾಸ್ ಶಫ್ಲಿಂಗ್ ಮುಖಾಂತರನೇ ಎನರ್ಜಿ ಸ್ಪಿಕ್ ಆಗುತ್ತೆ. ಸೊ ಹಾಗಾಗಿ ಪರ್ಸನ್ನ ನೆನಪಿಸ್ಕೊತಾ ಈ ಕಾರ್ಡನ್ನು ನೋಡ್ತಾ ಇರಿ, ಈ ಒಂದು ಕಾರ್ಡ್ ಪೈಲನ್ನು ಶಫ್ಲಿಂಗನ್ನು ನೋಡ್ತಾ ಇರಿ, ಅವರ ಒಂದು ಭಾವನೆ ಯಾವ ರೀತಿ ಇದೆ ನಿಮ್ಮ ಮೇಲೆ ಅನ್ನೋದನ್ನು ನೋಡೋಣ. ಯಾವ ರೀತಿ ಇದೆ ಭಾವನೆ, ಯಾವ ರೀತಿ ಭಾವನೆ ಇದೆ. ಓಕೆ, ಸೊ ವಿ ಹ್ಯಾವ್ ಗಾಟ್ ಆಲ್ ದ ಕಾರ್ಡ್ಸ್. ಓಕೆ, ಎಂಪರರ್ ಕಾರ್ಡ್. ಓಕೆ, ಸೊ ಕಾರ್ಡ್ ಬಂದಿದೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋಣ ಯಾವ್ದೇನೋ ಇದೆ. ಓಕೆ, ವಿ ಹ್ಯಾವ್ ದ ಹೆರೋಫೆಂಟ್ ಕಾರ್ಡ್ ಅಂತದ್ದು ಬರ್ತಾ ಇದೆ. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ, ಮೊದಲನೇದಾಗಿ ಎಷ್ಟೋ ಜನ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ ಅಂತ ಹೇಳ್ಬೋದು. ಸೊ ಅವರ ಕರೆಂಟ್ ಭಾವನೆ ಯಾವ ರೀತಿ ಇದೆ ಅಂತಂದರೆ, ಅವರು ಸಹ ನೀವೇ ಬಂದು ಇವ್ರಿಗೆ ಅಪ್ರೋಚ್ ಮಾಡಲಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇವರು ಇದ್ದಾರೆ ಅಂತಲೇ ಹೇಳ್ಬೋದು. ಸಿ ಬೇಕಿದ್ರೆ ಈ ವ್ಯಕ್ತಿನೇ ಬಂದು ನಿಮಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಮಾತಾಡಿಸ್ಬೋದಿತ್ತು. ಬಟ್ ನಿಮ್ಮ ವ್ಯಕ್ತಿ ಯಾವ ಥರ ಅಂದರೆ, ನೀವೇ ಬಂದರೆ ಮಾತ್ರ ನಾನು ಮಾತಾಡಿಸ್ತೀನಿ, ಇಲ್ಲಾಂದರೆ ನಾನು ಏನೂ ಆ್ಯಕ್ಷನ್ ತೊಗೊಳ್ಳಲ್ಲ ಅಂತ ಕೂತ್ಬಿಟ್ಟಿದ್ದಾರೆ. ಸೊ ಇದನ್ನು ನೀವು ಗಮನಿಸಬೇಕಾಗುತ್ತೆ ಸೂಕ್ಷ್ಮವಾಗಿ. ಆ್ಯಂಡ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಒಮ್ಮೆ ಹೇಳಬೇಕಂದ್ರೆ ಭಾಳ ಕಮ್ಮಿ ಆಗಿದೆ ನಿಮ್ಮ ಇಬ್ಬರ ಮಧ್ಯೆ ಅಂತ ಹೇಳ್ಬೋದು. ಆ್ಯಂಡ್ ಏನಪ್ಪ ಅಂತಂದರೆ, ಸಿ ನೀವು ಕೂತ್ಕೊಂಡು ಮಾತುಕತೆ ಮಾಡಿದ್ರೆ ಎಲ್ಲವೂ ಪರಿಹಾರ ಆಗುವಂತಹ ಸಂದರ್ಭಗಳು ಇದೆ. ಬಟ್ ಏನಪ್ಪ ಅಂದರೆ, ಅದಕ್ಕೆ ನಿಮ್ಮ ಪರ್ಸನ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೊ ನೀವು ಎಷ್ಟೇ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ನಾನು ಅಂತ ಟ್ರೈ ಮಾಡಿದಾಗೆಲ್ಲ ಇವ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಒಂದು ಪರಿಸ್ಥಿತಿನಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಎನರ್ಜೀಸ್ನ ನೋಡೋದಾದರೆ, ಸಿ ನಿಮ್ಮ ಒಂದು ಪರ್ಸನ್ ನಿಮ್ಮ ಜೊತೆ ಮತ್ತೆ ಹೊಂದಾಣಿಕೆ ಆಗಬೇಕು, ಮತ್ತೆ ಒಂದಾಗಬೇಕು ನಿಮ್ಮ ಜೊತೆ, ನಿಮ್ಮ ಜೊತೆ ಬಾಳಬೇಕು, ನಿಮಗೆ ಇನ್ನೊಂದು ಅವಕಾಶವನ್ನು ಕೊಟ್ಟು ನೋಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಹೇಗಪ್ಪ ಅಂದರೆ, ನೀವೇ ಬರಲಿ ಅಪ್ರೋಚ್ ಆಗಿ,
ಯಾಕಂದರೆ ನಾನು ಅಪ್ರೋಚ್ ಆದರೆ ಎಲ್ಲಿ ಅವ್ರು ನನ್ನನ್ನು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತಾರೆ ಅನ್ನೋ ಒಂದು ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ವಿಪರೀತ ಇಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಏನಪ್ಪ ಅಂದರೆ, ಇವ್ರು ಮೇಯ್ನಾಗಿ ಇವರ ಮನಸ್ಸಿಗೆಗಿಂತ ಬೇರೆಯವ್ರು ಏನು ಹೇಳ್ತಾರೆ ಅಥವಾ ಇವ್ರ ಫ್ರೆಂಡ್ಸ್ ಏನು ಹೇಳ್ತಾರೆ, ಫ್ಯಾಮಿಲಿ ಏನು ಹೇಳ್ತಾರೆ, ಇದಕ್ಕೆ ತುಂಬ ಗಮನವನ್ನು ಹರಿಸ್ತಾರೆ ಅಂತಲೇ ಹೇಳುವ. ಅಂದರೆ ಮೂರನೇ ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರು ಏನಾದರೂ ಕಮೆಂಟ್ ಮಾಡಿದ್ರೆ ಇವ್ರಿಗೆ, ಲೈಕ್ ಏನಾದರೂ ಹೇಳಿದ್ರೆ ಇವ್ರಿಗೆ ಅದು ತುಂಬ ಇಷ್ಟ ಆಗೋದಿಲ್ಲ. ಓಕೆ, ಸೊ ಇವ್ರಿಗೇನಂದರೆ ಯಾವಾಗ್ಲೂ ಚೆನ್ನಾಗಿ ಮಾತಾಡಿಸ್ಬೇಕು, ಇವ್ರಿಗೆ ಹೊಗಳ್ತಾ ಇರಬೇಕು, ಅವಾಗ ಒಮ್ಮೆ ಒಲಿದು ಬರ್ತಾರೆ ಇವರು. ಬಟ್ ಇವ್ರಿಗೇನಾದರೂ ಇವ್ರಿಗೆ ಇಷ್ಟ ಇಲ್ಲದೇ ಇರ್ತಕ್ಕಂಥ ಕೆಲಸಗಳು ಎಗೇನ್ಸ್ಟಾಗಿ ಹೋಗಿ ಮಾಡೋದ್ರಿಂದ ತುಂಬ ಸಿಟ್ಟಿಗೆ ಇರ್ತಾರೆ. ಆ್ಯಂಡ್ ಆ ಥರ ವ್ಯಕ್ತಿನ ಇವ್ರ ಹತ್ರ ಸಹ ಸೇರಿಸ್ಕೊಳ್ಳಲ್ಲ. ಇದು ನಿಮ್ಮ ವಿಚಾರದಲ್ಲಿನೂ ಸತ್ಯ ಹೌದು. ಸೊ ನೀವೇನಾದ್ರೂ ಇವ್ರು ಎಗೇನ್ಸ್ಟ್ ಆಗಿ ಅಥವಾ ಏನಾದ್ರು ಒಂಚೂರು ಅನುಮಾನ ಪಟ್ಟರೆ ನಿಮ್ಮನ್ನು ಇವ್ರು ಎಷ್ಟು ಮಟ್ಟಿಗೆ ಇಗ್ನೋರ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತಲೇ ನಿಮ್ಮ ಹತ್ರ ಸಹ ಅಂದರೆ ಒಂದು ಫ್ರೆಂಡ್ ಅಂತಲೂ ನೋಡೋದಿಲ್ಲ. ಸೊ ಆ ಥರ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಬಟ್ ಎಸ್, ಖಂಡಿತ ಇವರ ಮನಸ್ಸಿನಲ್ಲಿ ಆಸೆ ಇದೆ, ಮತ್ತೆ ಒಂದಾಗಬೇಕು, ಮತ್ತೆ ಒಂದು ಜರ್ನಿಯನ್ನು ನಿಮ್ಮ ಜೊತೆ ಶುರು ಮಾಡಬೇಕು. ಆದರೆ ಏನಪ್ಪ ಅಂತಲೇ ಇವರು ಬಗ್ಗೋದಿಲ್ಲ. ಸೊ ಇವರು ಕೂತ್ಕೊಂಡಿದ್ದಾರೆ, ನೀವಾಗ ನೀವೇ ಬಂದು ಕ್ಷಮೆಯನ್ನು ಯಾಚಿಸಿ ನೀವೇ ಕಮ್ಯುನಿಕೇಷನ್ ಅಂತಕ್ಕಂಥದ್ದನ್ನ ಸ್ಟಾರ್ಟ್ ಮಾಡಲಿ, ನನಗೆಲ್ಲ ಇದೆ, ನಾನು ಯಾಕೆ ಏನೋ ಬೆಂಡ್ ಆಗಬೇಕು ನಿಮ್ಮ ಎದುರುಗಡೆ ಅನ್ನೋ ಒಂದು ಈಗೋ ಅಂತಕ್ಕಂಥದ್ದು ಬಹಳಷ್ಟು ನಾನು ನೋಡ್ತಾ ಇದ್ದೀನಿ. ಬಟ್ ಎಸ್, ಅಷ್ಟೇ ನೋವು ಸ್ವಲ್ಪ ಇದೆ, ಲೈಕ್ ನೊಂದ್ಕೊಂಡಿದ್ದಾರೆ ಸಹ ನಿಮ್ಮ ವ್ಯಕ್ತಿ ಈ ಒಂದು ವಿಚಾರವಾಗಿ. ಸೊ ಒಂದು ರೀತಿ ಹೇಳಬೇಕಂದ್ರೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತಕ್ಕಂಥದ್ದು ನಾನು ಈ ವ್ಯಕ್ತಿಯಲ್ಲಿ ನೋಡ್ತಾ ಇದ್ದೀನಿ. ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ. ವಾವ್, ಸಕ್ಸಸ್ ಕಾರ್ಡ್ ಜಂಪ್ ಔಟ್ ಆಗಿದೆ. ಸೊ ಖಂಡಿತ ಸಕ್ಸಸ್ ಅಂತಕ್ಕಂಥದ್ದು ಸಿಗುತ್ತೆ. ನಾನು ಹೇಳ್ದಂಗೆ ಅವಕಾಶ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಅವ್ರು ನಿಮಗೆ ಕೊಟ್ಟೇ ಕೊಡ್ತಾರೆ. ಸೊ ನೋಡೋಣ ಏನಾದರೂ ಮೆಸೇಜಸ್ ಇದೆಯಾ ಡಿಯರ್ ಏಂಜಲ್ಸ್, ಇನ್ನೇನಾದರೂ ಮೆಸೇಜಸ್. ಓಕೆ, ಆಗಬಹುದು. ಟೈಮಿಂಗ್ ಮೆಸೇಜಸ್ ಏನಾದರೂ ಇದೆಯಾ, ಟೈಮಿಂಗ್ ಮೆಸೇಜಸ್ ಇದೆಯಾ ನೋಡೋಣ. ಓಕೆ, ನಂಬಿಕೆ ಹೇಳಿ. ಎಸ್, ಟೈಮಿಂಗ್ ಮೆಸೇಜ್ ಬಂದಿದೆ ಏಂಜಲ್ಸ್ ಕಡೆಯಿಂದ. ಸೊ ನಿಮಗೆ ಇದು ಒಂದು ವರ್ಷದ ಒಳಗಡೆ ಈ ಒಂದು ನೀವೇನು ಎದುರಿಸ್ತಾ ಇದ್ದೀರಾ ಕಷ್ಟಗಳು ಈ ಪರ್ಸನ್ ಜೊತೆ, ಅದೆಲ್ಲ ಸಂಪೂರ್ಣವಾಗಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ನಂಬಿಕೆಯನ್ನು ಇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ನಾನು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಟೈಮ್ ಫ್ರೇಮ್ ಅಂತಕ್ಕಂಥ, ಬಿಕಾಸ್ ಆಲ್ರೆಡಿ ಸಕ್ಸಸ್ ಕಾರ್ಡ್ ಬಂದಿದೆ. ಸೊ ಇದು ಏನು ಹೇಳ್ತಾರೆ ಏಂಜಲ್ಸ್ ಹೇಳ್ತಾ ಇದ್ದಾರೆ, 100% ಇದು ಸಕ್ಸಸ್ ಆಗೇ ಆಗಿದೆ. ಬಟ್ ಯಾವಾಗ ಅಂತ ನಾನು ಕೇಳಿದಾಗ ಒಂದು ವರ್ಷದ ಒಳಗಡೆ ಅಂತಾನೆ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ಅದಾಗ ಅದೇ ಕಾರ್ಡ್ಸ್ ಪಾಪಪ್ ಆಗಿ ಬಂದಿರತಕ್ಕಂಥದ್ದು. ಸೊ ತುಂಬಾ ಒಂದು ಅದ್ಭುತವಾದ ಮೆಸೇಜ್, ನಂಬಿಕೆಯನ್ನು ಕಳ್ಕೊಬಿಡಿ, ಟ್ರಸ್ಟ್ ಕಾರ್ಡ್ ಬಂದಿದೆ. ಸೊ ನೀವೇನು ದೈವನ ನಂಬ್ತೀರಾ, ನೀವೇನು ಮ್ಯಾನಿಫೆಸ್ಟೇಷನ್ಸ್ ಏನು ಫಾಲೋ ಮಾಡ್ತಾ ಇದ್ದೀರಾ ಅದನ್ನು ಕಂಟಿನ್ಯೂ ಮಾಡಿ, ಯಾವುದೇ ಕಾರಣಕ್ಕೂ ಅದನ್ನು ಬಿಡಬೇಡಿ. ನಂಬಿಕೆಯೇ ಪರಮ ಮುಖ್ಯ, ಪರಮ ಒಂದು ಏನೇಳ್ತೀರ ಪ್ಯಾರಮೌಂಟ್ ಇದ್ದಂಗೆ ಅದು ನಂಬಿಕೆ. ಸೊ ಹಾಗಾಗಿ ನಂಬಿಕೆಯನ್ನು ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಂಬಿಕೆ ಕಳ್ಕೊಬೇಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಕಾರ್ನೇಲಿಯನ್ ಆಯಿತು. ಇವಾಗ ಎರಡನೇ, ಯಾರೆಲ್ಲ ಗ್ರೀನ್ ಅವೆಂಚುರಿನ್ ಚೂಸ್ ಮಾಡಿದ್ದೀರಾ ನೋಡೋಣ. ಸೊ ಕಾರ್ಡ್ಸ್ನ ನೋಡಿ ಮೂರು ಬಾರಿ ನೀವು ನಿಮ್ಮ ವ್ಯಕ್ತಿಯ ಹೆಸರನ್ನು ನೆನಪಿಸ್ಕೊಳ್ಳಿ. ಓಂ ಕಾಳಿ ಮಹಾಕಾಳಿ ಕಾಳಿ ಹೇ ಪರಮೇಶ್ವರಿ ಸರ್ವಾನಂದ ಕರಿ ದೇವಿ ನಾರಾಯಣ ನಮಸ್ತೆ. ನಿಮ್ಮ ಭಾವನೆಗಳು ಏನು, ನಿಮ್ಮ ಭಾವನೆಗಳು ನಿಮ್ಮ ಮೇಲೆ ಏನಿದೆ. ಓಕೆ, ಕಾರ್ಡ್ಸ್ ಬಂದಿದೆ. ಸೊ ಮೊದಲನೇದಾಗಿ ಫೋರ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ವ್ಯಾಂಡ್ಸ್ ಅಂತಕ್ಕಂಥದ್ದು ಬಂದಿದೆ. ಆ್ಯಂಡ್ ಯು ಹ್ಯಾವ್ ಪೇಜ್ ಆಫ್ ವ್ಯಾಂಡ್ಸ್ ಕೂಡ ಬಂದಿದೆ. ಓಕೆ, ಫೈನ್. ಇನ್ನೇನು ಎನರ್ಜೀಸ್ ಇದೆ, ಇನ್ಯಾವ ಒಂದು ಎನರ್ಜೀಸ್ ಇದೆ. ಓಕೆ ಡಿಯರ್ ಯೂನಿವರ್ಸ್, ಏನಾದರೂ ಎನರ್ಜೀಸ್ ಇದೆಯಾ ನೋಡಬೇಕು, ಎನರ್ಜೀಸ್ ಯಾವುದಾದ್ರೂ ಇದೆಯಾ. ಓಕೆ, ಆಲ್ ರೈಟ್. ಬಾಟಮ್ ಆಫ್ ದ ಡೆಕ್ ನಮಗೆ ತ್ರೀ ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಸೊ ಇದೇನು ಹೇಳುತ್ತೆ ಎನರ್ಜೀಸ್ ಅಂತಂದರೆ, ಸಿ ಎಲ್ಲರೂ ತುಂಬಾ ಒಂದು ಡಿಪ್ರೆಷನಲ್ಲಿ ಇದ್ದೀರಾ, ಇಲ್ಲಿ ನಿಮ್ಮ ವ್ಯಕ್ತಿ ಬಗ್ಗೆ ತುಂಬ ತುಂಬ ಚಿಂತೆ ಮಾಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ರಾತ್ರಿ ಸಹ ನಿಮಗೆ ಒಂದು ರೀತಿ ನಿದ್ದೆ ಅಂತಕ್ಕಂಥದ್ದು ಬರೋದಿಲ್ಲ. ತುಂಬ ತುಂಬ ಒಂದು ಫ್ರಸ್ಟ್ರೇಷನ್ ಮೈಂಡ್ಸೆಟಲ್ಲಿ ಎಷ್ಟೋ ಜನ ಇಲ್ಲಿದ್ದೀರಾ. ಆ್ಯಂಡ್ ಫ್ಯಾಮಿಲಿಯ ಪ್ರೆಷರ್ ಸಹ ಇಲ್ಲಿ ಎಷ್ಟೋ ಜನಕ್ಕೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನಿಮ್ಮನ್ನು ಪದೇ ಪದೇ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ವಿಚಾರವಾಗಿ ಕೇಳಿ ಕೇಳಿ ನಿಮ್ಮ ಮನಸ್ಸನ್ನು ಮತ್ತೆ ಏನೋ ನೋಯಿಸ್ತಕ್ಕ
ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಒಂಥರ ಇನ್ಸ್ಟೆಬಿಲಿಟಿ ಬರೋ ಹಾಗೆ ಮಾಡ್ತಕ್ಕಂಥದ್ದು, ಈ ಥರ ಒಂದು ಎನರ್ಜೀಸ್ನ ತುಂಬ ನೋಡ್ತೀನಿ. ಸೊ ಎಷ್ಟೋ ಜನ ತುಂಬ ತುಂಬ ವೀಕ್ ಆಗಿದ್ದೀರಾ ಮೈಂಡ್ ಸೆಟ್ಟಲ್ಲಿ, ಇನ್ನೇನೆಲ್ಲ ಮುಗ್ದೋಯ್ತು ನನ್ನ ಜೀವನದಲ್ಲಿ, ಇನ್ನೇನೂ ಬಾಕಿ ಇಲ್ವೇನೋ, ಎಲ್ಲರೂ ನಾನು ಮೋಸ ಮಾಡಿಬಿಟ್ರು, ನಾನು ಎಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದೆ ವ್ಯಕ್ತಿ ಮೇಲೆ, ಅದು ವ್ಯಕ್ತಿನೇ ನಾನು ಮೋಸ ಮಾಡಿಬಿಟ್ರಲ್ಲ. ಸೊ ಈ ಥರ ಬಹಳಷ್ಟು ಒಂದು ನೋವುಕರವಾದ ಒಂದು ಡಿಪ್ರೆಷನ್ ಎಮೋಷನ್ಸ್ನ ನೀವು ಇಟ್ಕೊಂಡು ಕೂತಿದ್ದೀರಾ. ಅರೆ, ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಾರೆ, ಏನು ಫೀಲಿಂಗ್ಸ್ ಇದೆ ಅಂತ ನೋಡೋದಾದರೆ, ಸಿ ನಿಮ್ಮ ಮೈ ಪರ್ಸನ್ಗೆ ಒಂದು ರೀತಿ ಹೇಳೋದಾದರೆ ಬಹಳ ಕನ್ಫ್ಯೂಷನಲ್ಲಿದ್ದಾರೆ ಆ್ಯಂಡ್ ಕಮಿಟ್ಮೆಂಟ್ ಕೊಡುವಂಥ ವ್ಯಕ್ತಿ ಇವರಲ್ಲ ಅಂತ ಹೇಳ್ಬೋದು. ಕಮಿಟ್ಮೆಂಟ್ ನೀವೇನಾದರೂ ಕೇಳೋಕೆ ಹೋದರೆ, ಇಲ್ಲ ಇವಾಗ ಬೇಡ ನೋಡೋಣ, ಮನೆಯಲ್ಲಿ ಎಲ್ಲ ನೋಡಬೇಕು ಮಾಡಬೇಕು, ಮನೆಯಲ್ಲಿ ಸಹ ನನಗೆ ತುಂಬ ಸಮಸ್ಯೆಗಳಂತಕ್ಕಂಥದ್ದಿದೆ. ಸೊ ಈ ಥರ ಮಾತನ್ನು ಮರೆಸ್ತಾ ಇದ್ದಾರೆ ಬಿಟ್ಟರೆ ಅವರು ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ. ಆ್ಯಂಡ್ ಹೇಳಬೇಕಂದ್ರೆ ಕೆಲವೊಮ್ಮೆ ನೀವೇನಾದರೂ ತುಂಬ ಫೋರ್ಸ್ಫುಲ್ಲಾಗಿ ಕೇಳಿದ್ರೆ, ನಾನು ಮಾಡ್ಕೊಳ್ಳಲ್ಲ, ಏನು ಮಾಡ್ತೀಯ ಮಾಡ್ಕೊ ಹೋಗು, ಈ ಥರ ತೆಗ್ದು ಹಾಕ್ಬಿಡ್ತಾ ಇದ್ದಾರೆ ನಿಮ್ಮ ಮಾತುಗಳನ್ನ. ಸೊ ಇಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಅಂದರೆ, ನಿಮಗೆ ಅವ್ರಿಗೆ ಗಟ್ಟಿಯಾಗಿ ಒಪ್ಸೋಕ್ಕೂ ಆಗಲ್ಲ, ಅಟ್ ದ ಸೇಮ್ ಟೈಮ್ ಅವ್ರಿಗೆ ಟೈಮ್ ಕೊಟ್ಟರೆ ಅವ್ರಾಗ ಅವ್ರಿಗೆ ನಿರ್ಧಾರ ಆದರೂ ಮಾಡ್ತಾರ ಅಂತ ನೋಡಿದ್ರೆ ಅದನ್ನು ಅವರು ಮಾಡ್ತಾ ಇಲ್ಲ. ಅರೆ, ನಿಮಗೆ ಈ ಪ್ರೀತಿಯನ್ನು ಮರೀಲಿಕ್ಕೆ ಅಂತೂ ಆಗ್ತಾ ಇಲ್ಲ. ಸೊ ಆ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಕಾಣಿಸ್ತಾ ಇದೆ. ಬಟ್ ಎಸ್, ಒಂದು ಅವಕಾಶ ಅಂತೂ ನಿಮಗೆ ಖಂಡಿತ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಕನ್ಫ್ಯೂಷನ್ ಮಧ್ಯೆ, ಸೊ ನಿಮ್ಮ ಪರ್ಸನ್ ಅವ್ರಾಗ ಅವರೇ ಬಂದು ನಿಮಗೆ ಒಂದು ಅವಕಾಶ, ಒಂದು ಪ್ರಪೋಸಲ್ ಅಂತಕ್ಕಂಥದ್ದು, ಅಥವಾ ಏನೋ ಒಂದು ಕಾಂಪ್ರಮೈಸ್ಗೆ ಬಂದು ಅವರು ನಿಮಗೆ ಅವಕಾಶ ನೀಡ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ನೀವೇನೇ ಒಂದು ಡಿಪ್ರೆಷನಲ್ಲಿ ಇರ್ಬೋದು, ಈ ಒಂದು ಕ್ಷಣಕ್ಕೆ ಇದೆಲ್ಲವನ್ನು ಒಂದು ತಾತ್ಕಾಲಿಕ ಅಂತ ಹೇಳ್ಬೋದು. ಆ್ಯಂಡ್ ಖಂಡಿತ ಒಂದು ತಿಂಗಳ ಒಳಗಡೆ ನಿಮಗೆ ಈ ಒಂದು ಅವಕಾಶ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ ಕಡೆಯಿಂದಾನೇ ಇದು ಬರ್ತಾ ಇದೆ. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ. ನಿಮಗೆ ಗೈಡೆನ್ಸ್ ಏನಿದೆ? ಐ ಥಿಂಕ್ ವಿ ಹ್ಯಾವ್ ಅ ಕಾರ್ಡ್ ಹಿಯರ್. ಓಕೆ, ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ಅಂದರೆ ಎಲ್ಲಾನು ಒಳ್ಳೆಯ ರೀತಿಯಲ್ಲಿ ನೆರವೇರ್ತಾರೆ. ನಾನು ಹೇಳಿದೆ ಅವಕಾಶ ಸಿಗ್ತಾ ಇದೆ ನಿಮಗೆ ಅಂತ, ನೀವು ಎಷ್ಟೇ ಹಾಡಬೇಕಾಗಿರ್ಬೋದು ಒಂದು ಅವಕಾಶ ಅಂತೂ ನಿಮಗೆ ಖಂಡಿತವಾಗ್ಲೂ ಸಿಗ್ತಾ ಇದೆ. ಓಕೆ, ವಿ ಹ್ಯಾವ್ ದಿಸ್ ಕಾರ್ಡ್ ಹಿಯರ್. ಏನು ಹೇಳ್ತಾರೆ, ಯು ಆರ್ ರೆಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನೀವು ಯಾವುದೇ ಒಂದು ಆ್ಯಕ್ಷನ್ ತೊಗೊಳ್ಳೋ ಅಂಥ ನೆಸೆಸಿಟಿ ಇಲ್ಲ. ಸಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಆ್ಯಂಡ್ ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ತಿದ್ದಾರೆ ಅಂದರೆ, ನಾನು ಹೇಳಿದೆ ನಿಯರ್ ಫ್ಯೂಚರ್ ಅಂದರೆ ಒಂದು ತಿಂಗಳ ಎನರ್ಜೀಸ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದನ್ನೇ ನಾನು ಹೇಳಿದೆ. ಸೊ ಈವನ್ ಏಂಜಲ್ಸ್ ಕೂಡ ಅದನ್ನು ಕನ್ಫರ್ಮ್ ಮಾಡ್ತಾ ಇದೆ. ಅಂದರೆ ಒಂದು ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಅಂತಕ್ಕಂಥದ್ದು ಸಿಗುತ್ತೆ ಇನ್ ದ ನಿಯರ್ ಫ್ಯೂಚರ್. ಆ್ಯಂಡ್ ರೆಸೊಲ್ಯೂಷನ್ ಕೂಡ ತುಂಬ ಚೆನ್ನಾಗುತ್ತೆ, ಪೀಸ್ಫುಲ್ಲಾಗಿ ರಿಸಾಲ್ವ್ ಆಗುತ್ತೆ ಈ ಒಂದು ಪ್ರಾಬ್ಲಮ್ ಅಂತ ಸಹ ನಮಗೆ ತುಂಬ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಎನರ್ಜೀಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ರೆಸೊನೇಟ್ ಆಗಿದೆ, ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಅಲ್ಲಿ ತುಂಬ ಜನ ಗ್ರ್ಯಾಟಿಟ್ಯೂಡನ್ನು ಹೇಳ್ತೀರಾ ಕಮೆಂಟ್ಸ್ ಮಾಡೋದ್ರ ಮುಖಾಂತರ, ನಿಜಕ್ಕೂ ತುಂಬ ತುಂಬ ಖುಷಿಯಾಗುತ್ತೆ ನನಗೆ ಅದನ್ನು ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಯು ನೋ ಹ್ಯಾವಿಂಗ್ ಸೆಡ್ ಸೋ ಮಚ್ ಗ್ರ್ಯಾಟಿಟ್ಯೂಡ್. ಗ್ರ್ಯಾಟಿಟ್ಯೂಡನ್ನು ತುಂಬ ತುಂಬ ಜನ ತಿಳಿಸ್ತಾ ಇದ್ದೀರಾ, ತುಂಬ ಖುಷಿ ಆಯಿತು ನನಗಂತೂ ನೋಡಿ, ಬಹಳ ಧನ್ಯವಾದಗಳು. ಸೊ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್, ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.